ಸದಾ ಭ್ರಷ್ಟಾಚಾರದ ವಿರುದ್ಧ ಧ್ವನಿ ಎತ್ತುವಂಥ ಆಮ್ ಆದ್ಮಿ ಪಕ್ಷದಲ್ಲಿ ಹೊಸದಾಗಿ ಸೇರಿಕೊಂಡಿರುವಂಥ ಎಕ್ಸ್ ಐ ಪಿ ಎಸ್ ಆಫೀಸರ್ ಭಾಸ್ಕರ್ ರಾವ್ ಮೇಲೆ ಮತ್ತು ಕೋಡಿಹಳ್ಳಿ ಚಂದ್ರಶೇಖರ್ ಮೇಲೆ ಕೆಲವೊಂದು ಆರೋಪಗಳು ಸೋಷಿಯಲ್ ಮೀಡಿಯಾದಲ್ಲಿ ಕೇಳಿ ಬರ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಆಮ್ ಆದ್ಮಿ ಪಕ್ಷದ ನಾಯಕರಾದಂಥ ಪೃಥ್ವಿ ರೆಡ್ಡಿ ಅವರು ರಿಯಾಕ್ಷನ್ ಮಾಡಿದ್ದಾರೆ, ತನಿಖೆ ಆಗಲಿ ಅಂತ. ಸೊ ಸಾರಿ, ಯಾವುದೋ ಪಾತ್ರೆ ತೊಳಿತಾ ಇದ್ದೆ, ಹಂಗಾಗಿ ಇದೇ ಡ್ರೆಸ್ಸಲ್ಲಿ ಲೈವ್ ಮಾಡ್ತಾ ಇದ್ದೀನಿ. ಆರೋಪ ಯಾರ ಮೇಲೆ ಬರಲು ಅದನ್ನು ತನಿಖೆ ಮಾಡಲೇಬೇಕು, ತನಿಖೆ ಆಗಲೇಬೇಕು. ನಮ್ಮ ಪ್ರಶ್ನೆ ಏನಪ್ಪ ಅಂತಂದರೆ, ನಾನು ಪೋಸ್ಟಲ್ಲಿದ್ದಾಗ ಅಕ್ರಮಗಳು ನಡೆದಿದೆ, ಆ ಫೈಲ್ಗಳು ನಮ್ಮ ಬಳಿ ಇದೆ ಅಂತ ಹೇಳಿದಂಥ ಐ ಪಿ ಎಸ್ ಅಧಿಕಾರಿ ಭಾಸ್ಕರ್ ರಾವ್ ಅವರು ಪೋಸ್ಟಲ್ಲಿದ್ದಾಗೆ ಇದನ್ನು ಎ ಸಿ ಬಿಗೆ ಯಾಕೆ ಕೊಟ್ಟಿಲ್ಲ? ಆಮೇಲೆ ಈ ಫೈಲ್ಗಳನ್ನು ಕೂಡಿಟ್ಕೊಂಡು ಈಗ ರಾಜಕೀಯ ಪ್ರವೇಶ ಮಾಡಿ ಈಗ ಅದನ್ನು ಎಕ್ಸ್ಪೋಸ್ ಮಾಡ್ತೀವಿ ಅಂತಾರಲ್ಲ, ಇದನ್ನು ನೀವು ರಿಟೈರ್ಮೆಂಟ್ ಆದಮೇಲೆ ಈ ಒಂದು ಫೈಲ್ಗಳನ್ನು ನಿಮ್ಮ ರಾಜಕೀಯ ಭವಿಷ್ಯಕ್ಕೆ ಯಾಕೆ ಬಳಸ್ಕೊತಾ ಇದ್ದೀರಾ ಅನ್ನೋ ಒಂದು ಪ್ರಶ್ನೆ ನೀಡ್ತಾ, ಆಮೇಲೆ ಅದು ಭ್ರಷ್ಟಾಚಾರ ನಡೆದಾಗೆ ನೀವು ಅಧಿಕಾರದಲ್ಲಿದ್ದಾಗೆ ಇದನ್ನು ಎಕ್ಸ್ಪೋಸ್ ಮಾಡಿದರೆ ನಿಮ್ಮ ಮೇಲೆ ಗೌರವ ಅತಿ ಹೆಚ್ಚಾಗ್ತಾ ಇತ್ತು, ಈಗ ಒಂದು ರಾಜಕೀಯ ಪಕ್ಷಕ್ಕೆ ಸೇರ್ಕೊಂಡು ನಾನು ಇದನ್ನು ಫೈಲ್ಗಳನ್ನ ಇಟ್ಕೊಂಡಿದ್ದೀನಿ ಎಕ್ಸ್ಪೋಸ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇರುವಂಥ ಭಾಸ್ಕರ್ ರಾವ್ ಅವರ ಮೇಲೆ ಈಗ ಅಫಿಷಿಯಲ್ ಸೀಕ್ರೆಟ್ ಆ್ಯಕ್ಟ್ ಯಾಕೆ ಎನ್ಫೋರ್ಸ್ಮೆಂಟ್ ಆಗಲ್ಲ? ಒಂದು. ಎರಡನೇದಾಗಿ ನಮ್ಮ ಪ್ರಶ್ನೆ ಏನಪ್ಪ ಅಂತಂದರೆ, ಈಗ ಆಮ್ ಆದ್ಮಿ ಪಕ್ಷ ಸೇರಿಕೊಂಡಿರುವಂಥ ಕೋಡಿಹಳ್ಳಿ ಚಂದ್ರಶೇಖರ್ ಮತ್ತು ಭಾಸ್ಕರ್ ರಾವ್ ಮೇಲೆ ಒಂದಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ. ಈಗ ಆರೋಪಗಳನ್ನು ಪ್ರಶ್ನೆ ಮಾಡುವಂಥ ಆಮ್ ಆದ್ಮಿ ಪಕ್ಷದ ಈ ಒಂದು ಹೊಸದಾಗಿ ಸೇರಿಕೊಂಡಿರುವಂಥ ಕೋಡಿಹಳ್ಳಿ ಚಂದ್ರಶೇಖರ್ ಭಾಸ್ಕರ್ ಅವರು ಸಹ ನೈತಿಕವಾಗಿ ನಿಮ್ಮ ಮೇಲೆ ಆರೋಪ ಬಂದರೆ ಐ ಆಮ್ ಶ್ಯೂರ್ ಅದನ್ನು ತನಿಖೆ ಮಾಡು ಬಿಡಬೇಕಾಗತ್ತೆ. ಆಮೇಲೆ ಅದರ ಯಾರಾದರೂ ತನಿಖೆ ಮಾಡಿ ಆರೋಪಗಳೇನ ಸಾಬೀತಾದರೆ ನೀವು ಅದರ ಬಗ್ಗೆ ನೀವು ಒಂದು ಸ್ಟ್ಯಾಂಡನ್ನು ತಗೊಳ್ಬೇಕಾಗತ್ತೆ ಅಂತ ಈ ಮೂಲಕ ಹೇಳುತ್ತಾ, ಬರೀ ಆರೋಪ ಪ್ರಶ್ನೆ ಮಾಡೋದೇ ಒಂದೇ ಕೆಲಸ ಆಗಬಾರ್ದು, ನಮ್ಮ ಮೇಲೆ ಆರೋಪಗಳು ಬಂದು ಸಹ ನಾವು ಸಹ ಆ ಆರೋಪಗಳಿಗೆ ಮುಕ್ತವಾಗಿ ಒಂದು ಅವಕಾಶವನ್ನು ಕೊಡಬೇಕು. ನೋಡೋಣ, ದೆಹಲಿಯ ಅರವಿಂದ್ ಕೇಜ್ರಿವಾಲ್ ಅವರು, ಆಮೇಲೆ ಕರ್ನಾಟಕದ ಆಮ್ ಆದ್ಮಿ ಪಕ್ಷ ಪ್ರತಿಯೊಂದು ಗುಂಡಿ ಗುಂಡಿಗೂ ಲೆಕ್ಕಾಚಾರ ಕೇಳ್ತು ಇಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ನಿಮ್ಮ ಪಕ್ಷದವರ ಮೇಲೆ ಈಗ ಸಾಮಾಜಿಕ ಜಾಲತಾಣದಲ್ಲಿ ಆರೋಪಗಳು ಕೇಳಿ ಬರ್ತಾ ಇದೆ. ಸ್ವತಃ ಚೀಫ್ ಮಿನಿಸ್ಟರ್ ಬೊಮ್ಮಾಯಿ ಅವರು ಇದಕ್ಕೆ ರಿಯಾಕ್ಷನ್ ಕೊಟ್ಟಿದ್ದಾರೆ. ಆಮೇಲೆ ಬೊಮ್ಮಾಯಿ ಅವ್ರ ಬಳಿ ಏನು ಫೈಲ್ಸ್ ಇಲ್ಲ ಅಂತ ಏನು ಹೇಳೋ ಅಂತ ಅವಶ್ಯಕತೆ ಇಲ್ಲ. ಆಮ್ ಆದ್ಮಿ ಪಕ್ಷ ಆಡಳಿತ ಸರ್ಕಾರವನ್ನು ಪ್ರಶ್ನೆ ಮಾಡಿದ್ರೆ ಒಬ್ಬ ಸಿ ಎಂ ಹತ್ರ ಸಾಕಷ್ಟು ಫೈಲ್ಸ್ಗಳಿರ್ತದೆ. ನೋಡೋಣ.